ಬೆಂಗಳೂರು ಮಂಗಳೂರು ರೈಲು ಮಾರ್ಗದಲ್ಲಿ ಭೂಕುಸಿತ ಆಗಿದೆ. ಬಾಳುಪೇಟೆ ಸಕಲೇಶ್ಪುರ ಮಾರ್ಗದಲ್ಲಿ ಭೂಕುಸಿತ ಆಗಿರುವಂಥದ್ದು. ಭೂಕುಸಿತದಿಂದ ನಿಂತಲ್ಲೇ ನಿಂತಿದ್ದಾವೆ 6 ಟ್ರೈನ್ಗಳು. ಬಿಕಾಸ್ ಅಲ್ಲಿ ಭೂಕುಸಿತ ಆಗಿರುವಂತಹ ಕಾರಣಕ್ಕೋಸ್ಕರ ಈಗ ಅಲ್ಲಿ ರೈಲ್ವೆ ಮಾರ್ಗ ಕಳೆದ 10-15 ದಿನದಿಂದಲೂ ಕೂಡ ಸ್ಟಾಪ್ ಆಗಿತ್ತು. ಮತ್ತೆ ಮೊನ್ನೆ ಒಂದು 2-3 ದಿನದಿಂದ ಬಿಡಲಾಗಿತ್ತು. ಈ ಸಂದರ್ಭದಲ್ಲಿ ಈಗ ಭೂಕುಸಿತ ಆಗಿರುವಂತಹ ಕಾರಣಕ್ಕೋಸ್ಕರ ಎಲ್ಲಿಂದ ಹೊರಟಿದ್ವು ಟ್ರೈನ್ಗಳು ಅಲ್ಲಲ್ಲೇ ಸ್ಟೇಷನ್ಗಳಲ್ಲೇ ನಿಲ್ಲಿಸಲಾಗಿದೆ. ಬಿಕಾಸ್ ಮೂವ್ ಮಾಡಲಿಕ್ಕೆ ಆಗೋದಿಲ್ಲ, ಆತಂಕದ ಪರಿಸ್ಥಿತಿ ಇರುವಂತ ಕಾರಣಕ್ಕೋಸ್ಕರ ನಾ ಕಣ್ಣೂರು ಎಕ್ಸ್ಪ್ರೆಸ್, ಮುರುಡೇಶ್ವರ ಎಕ್ಸ್ಪ್ರೆಸ್ ಸ್ಥಗಿತ ಆಗಿದೆ. ಆಲೂರು ಹಾಗೂ ಹಾಸನದಲ್ಲಿ ಸ್ಥಗಿತಗೊಂಡಿರುವಂಥದ್ದು, ರೈಲುಗಳು ಅಲ್ಲೇ ಸ್ಟಾಪ್ ಆಗಿದ್ದಾವೆ. 6 ರೈಲುಗಳಲ್ಲಿರುವಂತಹ 1000 ಮಂದಿಗೆ ಆತಂಕ ಮನೆ ಮಾಡಿದೆ. ಬಿಕಾಸ್ ಒಂದ್ ಕಡೆ ಶಿರಾಡಿ ಘಾಟ್ ಕೂಡ ಹಾಳಾಗೋಗಿರುವಂಥದ್ದು, ಅಲ್ಲೂ ಕೂಡ ಯಾವುದೇ ಸಂಚಾರದ ವ್ಯವಸ್ಥೆ ಇರಲಿಲ್ಲ. ಅಂದ್ರೆ ಸಂಚಾರವನ್ನ ಬಂದ್ ಮಾಡಲಾಗಿತ್ತು, ಈಗ ಬಿಟ್ಟಿರ್ಬೇಕೇನೋ. ಆದರೆ ರೈಲ್ವೆ ಮಾರ್ಗನು ಕೂಡ ಬಂದ್ ಆಗಿತ್ತು. ಈಗ ಒಂದು 2-3 ದಿನಗಳಿಂದ ಅಷ್ಟೇ ಇನ್ನು ಶುರುವಾಗಿರುವಂಥದ್ದು. ಈಗ ಮತ್ತೆ ಆತಂಕ ಎದುರಾಗಿದೆ. ಸೊ ಆಲೂರು ಸ್ಟೇಷನ್ನಲ್ಲೇ ನಿಲ್ಲಿಸಲಾಗಿದೆ, ಸಕಲೇಶ್ಪುರ ಆಲೂರು ಸ್ಟೇಷನ್ನಲ್ಲೇ ಟ್ರೈನ್ಗಳನ್ನು ನಿಲ್ಲಿಸಲಾಗಿರುವಂಥದ್ದು. ಮರಗಳ ಸಮೇತ ಹಳಿಗಳ ಮೇಲೆ ಕುಸಿದು ಬಿದ್ದಿರುವಂಥದ್ದು ಮಣ್ಣು. JCB ತಂದು ಮಣ್ಣನ್ನು ತೆಗಿತಾ ಇದ್ದಾರೆ ಸಿಬ್ಬಂದಿ. ಇದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಪರ್ಯಾಯ ವಾಹನ ವ್ಯವಸ್ಥೆ ಮಾಡುವಂತೆ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಟ್ರೈನ್ನಲ್ಲಿ ಬಂದಿದ್ದಂಥ ಪ್ರಯಾಣಿಕರು. ಸಕಲೇಶ್ಪುರ, ಯಡಕುಮಾರಿ, ಶಿರ್ವಾಗಲು, ಆಲೂರು ಸೇರಿದಂತೆ 6 ಕಡೆ ನಿಂತಿದ್ದಾವೆ 6 ರೈಲ್ಗಳು. ರೈಲ್ವೆ ಸ್ಟೇಷನ್ನಲ್ಲಿ ಪ್ರಯಾಣಿಕರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ 6 ಟ್ರೈನ್ಗಳು ನಿಂತಿರುವಂತಹ ಕಾರಣಕ್ಕೋಸ್ಕರ ಪ್ರಯಾಣಿಕರು ಪರದಾಟವನ್ನು ಮಾಡುತ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಆ ಟ್ರೈನ್ನಲ್ಲಿದ್ದಂಥ ನಮ್ಮ ಪ್ರತಿನಿಧಿಯೊಬ್ಬರಿದ್ರು, ದಿವ್ಯಾ ಪೆರ್ಲಾ ಅಂತ, ಸಬ್ ಎಡಿಟರ್ News18 ಡಿಜಿಟಲ್. ನಮಸ್ಕಾರ ದಿವ್ಯಾ. ನಮಸ್ಕಾರ ಪ್ರತಿಯವರೇ. ಹೇಗಿದೆ ಅಲ್ಲಿ ಪರಿಸ್ಥಿತಿ, ಏನಾಗಿರೋದಂತೆ, ಏನ್ ಮಾಹಿತಿ ಕೊಟ್ರು ಟ್ರೈನ್ನಲ್ಲಿ? ನಿನ್ನೆ ರಾತ್ರಿ 9:30 ಬೆಂಗಳೂರಿಂದ ಕಣ್ಣೂರ್ಗೆ ಹೊರಟಂತಹ ಕಣ್ಣೂರ್ ಎಕ್ಸ್ಪ್ರೆಸ್ 9:30 ಹೊರಟಿತ್ತು. ಆದ್ರೆ ಹಾಸನದಲ್ಲಿ ಒಂದ್ 1/2 ಗಂಟೆ ನಾರ್ಮಲ್ ಆಗಿ 1 ಗಂಟೆ ಅಥವಾ ನಿಲ್ಲುತ್ತೆ. ಆದ್ರೆ ಈ ಸಲ ತುಂಬಾ ಒಂದ್ 3 ಗಂಟೆ ಡಿಲೇ ಆಯ್ತು. ಆಮೇಲೆ ತುಂಬಾ ಹೊತ್ತಾದ್ಮೇಲೆ ಗೊತ್ತಾಯ್ತು ಟ್ರೈನ್ ಡಿಲೇ ಆಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಸಕಲೇಶ್ಪುರ ರೋಡ್ ಹತ್ರ ಅಂತ ಹೇಳ್ಬಿಟ್ಟು. ಆಮೇಲೆ ಆವಾಗ್ಲೇ ಒಂದ್ ಜನಕ್ಕೆ ಒಂದಷ್ಟು ಭಯ ಆಯ್ತು. ಆದ್ರೆ ಅನೌನ್ಸ್ಮೆಂಟ್ ಬಂತು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈನ್ ಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಅಲ್ಲಿಂದ ಒಂದ್ ಸ್ವಲ್ಪ ಮುಂದೆ ಬಂದಿದ್ದಷ್ಟೇ ಹಾಸನಿಂದ ಆಲೂರು ಹಾಲ್ಟ್ ಗೆ ಬಂದ ಕೂಡಲೇ ಮತ್ತೆ ಟ್ರೈನ್ ಸ್ಟಾಪ್ ಆಗಿ ಇಷ್ಟೊತ್ತಿನ ತನಕ ಇವಾಗಿನ ತನಕ ಇನ್ನೂ ಟ್ರೈನ್ ಅಲ್ಲೇ ಸ್ಟಾಪ್ ಆಗಿದೆ. ರಾತ್ರಿ ರಾತ್ರಿ ಆಲ್ಮೋಸ್ಟ್ ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಸ್ಟಾಪ್ ಆಗಿತ್ತು. ಆದ್ರೆ 3:30 ಹಂಗೆ ಟ್ರೈನ್ ಮತ್ತೆ ಮೂವ್ ಆಗಿತ್ತು. ಅಲ್ಲಿಂದಷ್ಟು ಇವಾಗ ಏನು ಆಲೂರು ಹಾಲ್ಟ್ ಅಲ್ಲಿ ಬೆಳಗ್ಗೆ ಟ್ರೈನ್ ರೀಚ್ ಆಗಿದೆ. ಒಂದಷ್ಟು ಜನ ವೇಟ್ ಮಾಡಿದ್ರು, 1 ಗಂಟೆ ಒಂದ್ 1/2 ಗಂಟೆ ಎಲ್ಲ ವೇಟ್ ಮಾಡಿದ್ರು. ಆಮೇಲೆ ಇನ್ನು ಅರ್ಜೆಂಟ್ ಆಗಿರುವಂತಹ ಪ್ಯಾಸೆಂಜರ್ಸ್ ಇಳಿದು ತಕ್ಷಣ ಇಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ಆಲೂರು ಬಸ್ ಸ್ಟಾಪ್ ಇದೆ, ಅಲ್ಲಿಂದ ಹೋಗಿ ಬಸ್ ಮೂಲಕ ಪ್ರಯಾಣಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಟ್ರೈನ್ ಅಲ್ಲಿ ಇವಾಗ 1000 ಜನ ಇರೋದ್ರಿಂದ ಜನರಿಗೆ ಬೇಕಾದಂತಹ ನೀರಿನ ಮತ್ತೆ ಸ್ನಾಕ್ಸ್ ಏನಿದೆ, ಬಿಸ್ಕೆಟ್ಸ್ ಪ್ಯಾಕೆಟ್ಸ್ ಅದನ್ನೆಲ್ಲ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಡಿಲೇ ಆಗಿರೋ ಕಾರಣ ಬ್ರೇಕ್ಫಾಸ್ಟ್ ಅನ್ನ ಕೂಡ ತಂದು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹಾಗೆ ಜನ ಏನಂತ ಹೇಳಿದ್ರೆ ಇವಾಗ ಬಸ್ ಅಲ್ಲಿ ಹೋಗ್ಬೇಕಾ ಅಥವಾ ಟ್ರೈನ್ ಅಲ್ಲಿ ಹೋಗ್ಬೇಕಾ, ಎಷ್ಟೊತ್ತಿಗೆ ಟ್ರೈನ್ ಮೂವ್ ಆಗ್ಬೋದು ಅಂತ ಹೇಳುವಂತ ಬಗ್ಗೆ ಕ್ಲಾರಿಟಿ ಕೊಡ್ತಿದಾರ ಅಲ್ಲಿ? ಈಗ ಅಧಿಕಾರಿಗಳು ಇರ್ತಾರೆ, ಪೊಲೀಸ್ ಇರ್ತಾರೆ ಅಲ್ಲಿ ಆಲೂರು ಸ್ಟೇಷನ್ ಅಲ್ಲಿ, ಅವ್ರನ್ನೇನಾದ್ರೂ ಕೇಳ್ತಾ ಇದಾರ? ಸಹಜವಾಗಿ ಕೇಳ್ತಾ ಇರ್ತಾರೆ ಪ್ರಯಾಣಿಕರು ಎಷ್ಟೊತ್ತಾಗ್ಬೋದು ಏನು ಅಂತ. ಅಂದ್ರೆ ಜನ ಕೇಳ್ತಾ ಇದಾರೆ. ಇಲ್ಲಿ ನೋಡಿದ್ರೆ ಏನಂತ ಹೇಳಿದ್ರೆ ಅವ್ರಿಗೂ ಕೂಡ ಇಲ್ಲಿರುವಂತಹ ಅಫಿಷಿಯಲ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಒಂದು ಕ್ಲಾರಿಟಿ ಇಲ್ಲ, ಇಷ್ಟೊತ್ತಿಗೆ ಮೂವ್ ಆಗ್ಬೋದು, ಇಷ್ಟೊತ್ತು ಏನು ಇನ್ನು ಅಲ್ಲಿ ಕ್ಲಿಯರೆನ್ಸ್ ಮಾಡಕ್ ಇಷ್ಟ ಟೈಮ್ ಬೇಕಾಗ್ಬೋದು ಅಂತ ಹೇಳಿ ಅವ್ರಿಗೂ ಐಡಿಯಾ ಇಲ್ಲ. ಯಾಕಂತ ಹೇಳಿದ್ರೆ ಮರ ಸಮೇತ ಮಣ್ಣು ಟ್ರ್ಯಾಕಿಗೆ ಬಿದ್ದಿದೆ ಅಂತ ಹೇಳ್ತಾ ಇದಾರೆ. ಸೊ ಅದೇನಂತ ಹೇಳಿದ್ರೆ ಇಲ್ಲಿ ಕ್ಲಿಯರೆನ್ಸ್ ಆ ಒಂದು ಪ್ರಾಸೆಸ್ ಏನಿದೆ ಅದು ಎಷ್ಟು ತಗೊಳತ್ತೆ, ಇನ್ನು ಎಷ್ಟು ಡಿಲೇ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಆದ ಕಾರಣ ಜನ ಏನಂತ ಹೇಳಿದ್ರೆ ಒಂದಷ್ಟು ಜನ ಹೋಗ್ತಾ ಇದಾರೆ, ಇನ್ನೊಂದಷ್ಟು ಜನ ಟ್ರೈನ್ ಅಲ್ಲಿ ಉಳ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಕಣ್ಣೂರ್ಗೆ ಹೋಗುವಂತ ಟ್ರೈನು, ತುಂಬಾ ಲಾಂಗ್ ರೂಟ್ ಟ್ರಾವೆಲ್ ಮಾಡುವಂತವ್ರು ಇರ್ತಾರೆ. ಸಕಲೇಶ್ವರ ಇನ್ನು ನೆಕ್ಸ್ಟ್ ಏನು ಹತ್ರ ಸ್ಟಾಪ್ ಸುಬ್ರಹ್ಮಣ್ಯ ಇಳಿಯೂರು ಅಂದ್ರೆ ಬಸ್ ಅಲ್ಲಿ ಹೋಗ್ಬೋದು, ಬಟ್ ದೂರ ಇರೋರಿಗೆ ಅದು ಬಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ತುಂಬಾ ಜನ ಟ್ರೈನ್ ಅಲ್ಲೇ ಉಳ್ಕೊಂಡಿದ್ದಾರೆ ಇವಾಗ. ಇಲ್ಲಿ ಆಕ್ಚುಲಿ ಮರ ಏನಾದ್ರೂ ಹಳಿ ಮೇಲೆ ಬಿದ್ದಿದ್ರೆ ಅದನ್ನ ಬೇಗ ಕ್ಲಿಯರ್ ಮಾಡಿಬಿಟ್ಟು ಮೂವ್ ಮಾಡಿಸಿರೋರು, ಬಟ್ ಭೂಕುಸಿತ ಆಗಿರೋದ್ರಿಂದ ಅಲ್ಲಿ ಒಂದ್ಸಲಿ ಟ್ರಯಲ್ ಅಂಡ್ ಎರರ್ ಕೂಡ ಆಗುತ್ತೆ. ಒಂದ್ಸಲಿ ಅಲ್ಲಿ ಒಂದ್ಸಲಿ ಓಡಿಸ್ಬಿಟ್ಟು ಆಮೇಲೆ ಹೋಗ್ಬೋದಾ, ಈಗ ಸೇಫ್ ಇದೆಯಾ ಅನ್ನುವಂಥದ್ದು ಬೇರೆ ಚೆಕ್ ಮಾಡ್ತಾರೆ. ಹಂಗಾಗಿ ಇನ್ನೂ ಡಿಲೇ ಆಗ್ಬೋದೇನೋ ಅಲ್ಲಿ. ಹೌದು, ಇನ್ನೂ ಡಿಲೇ ಆಗುವಂತ ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ನಿನ್ನೆನೆ ಏನು ಲೈಟ್ ಆಗಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ನೈಟ್ ಆದ ಕೂಡ್ಲೇನೆ ಟ್ರೈನ್ ಅನ್ನ 3 ಅವರ್ಸ್ ಸ್ಟಾಪ್ ಮಾಡಿದ್ರು ಆಲ್ಮೋಸ್ಟ್. ಯಾಕಂತೇಳಿ ಅದೊಂದು ಸೇಫರ್ ಝೋನ್ ಅಲ್ಲೇ ಇಟ್ಟಿದ್ರು, ಟ್ರೈನ್ ಅನ್ನ ಮೂವ್ ಮಾಡ್ಲೇ ಇಲ್ಲ. ಮುರುಡೇಶ್ವರ ಎಕ್ಸ್ಪ್ರೆಸ್ ಕೂಡ ಹಿಂದೆನೆ ಇತ್ತು, ಅದನ್ನು ನಿಲ್ಸಿದ್ರು, ಇದನ್ನು ನಿಲ್ಸಿದ್ರು, ಕಣ್ಣೂರ್ ಎಕ್ಸ್ಪ್ರೆಸ್ ಅನ್ನು ಸ್ಟಾಪ್ ಮಾಡಿದ್ರು. ಸೊ ಈಗೇನಂತ ಹೇಳಿದ್ರೆ ಮತ್ತೆ ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಅದು ಹೆಚ್ಚಾಗಿ ಆಗಿದ್ಯಾ ಅಥವಾ ತುಂಬಾ ಸಿವಿಯರ್ ಆಗಿದ್ಯಾ, ಟ್ರೈನ್ ಮೂವ್ ಮಾಡೋದು ತುಂಬಾ ಡೇಂಜರಸ್ ಆಗಿರುತ್ತೆ ಈ ಸಿಚುವೇಶನ್ ಅಲ್ಲಿ ಅನ್ನೋ ಕಾರಣದಿಂದಾನೆ ಟ್ರೈನ್ ಅನ್ನ ಸೇಫ್ ಒಂದು ಕನ್ಸರ್ನ್ ಇಂದ
ಸ್ಟಾಪ್ ಮಾಡಿದ್ದಾರೆ. ಆಲೂರ್ ಹಾಲ್ಟ್ ಏನಿದೆ ಅಲ್ಲಿ ಬಂದ್ಬಿಟ್ಟು ನಿಂತಿದೆ, ಬೆಳಗ್ಗೆನೆ ಬಂದಿದೆ, ಇಲ್ಲಿಂದ ಮೂವ್ ಆಗ್ತಾ ಇಲ್ಲ. ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರಲ್ಲ ಅವಾಗ, ಅಲ್ಲಿ ಏನು ಅನೌನ್ಸ್ಮೆಂಟ್ ಆಗ್ತಿಲ್ವಾ ಇವಾಗ? ಇಲ್ಲ, ಆಕ್ಚುಲಿ ಏನಂತ ಹೇಳಿದ್ರೆ ಇಲ್ಲಿ ಆಲೂರು ಹಾಲ್ಟ್ ನಲ್ಲಿ ಇನ್ನು ಅನೌನ್ಸ್ಮೆಂಟ್ ಆಗಿಲ್ಲ, ಆದ್ರೆ ಹಾಸನ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಟ್ರೈನ್ ಡಿಲೇ ಆಗುತ್ತೆ ಅಂತ ಹೇಳಿ ಎರಡೆರಡು ಸಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಅಲ್ಲಿರುವಂತಹ ಜನ ಹಾಸನಲ್ಲಿ, ಇವಾಗ ಮುರುಡೇಶ್ವರ ಎಕ್ಸ್ಪ್ರೆಸ್ ಏನು ಅದು ಹಾಸನಲ್ಲಿದೆ, ಆದ್ರೆ ಅಲ್ಲಿ ಅದ್ರಲ್ಲಿರುವಂತಹ ಪ್ಯಾಸೆಂಜರ್ಸ್ ಗೆ ಇನ್ನೂ ನೀರು ಇರ್ಬೋದು ಅಥವಾ ಬಿಸ್ಕತ್ ಇರ್ಬೋದು ಏನು ಸಿಕ್ಕಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ ಟ್ರೈನ್ ಒಂದಷ್ಟು ಟೈಮ್ಗೆ ನೀರು ಕೂಡ ಸ್ಟಾಪ್ ಆಗುತ್ತೆ, ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಕುಡಿಯೋ ನೀರಿಗಿರ್ಬೋದು, ಅದೆಲ್ಲ ಇನ್ನು ವಾಶ್ರೂಮ್ ಯೂಸ್ ಮಾಡೋರ್ಗಿರ್ಬೋದು, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಇಲ್ಲಿ ಆಲೂರ್ ಹಾಲ್ಟ್ ಅಲ್ಲಿ ಪರವಾಗಿಲ್ಲ, ಜನರಿಗೆ ಬೇಕಾದ್ರೆ ಕೊಡ್ತಾರೆ. ಮೇ ಬಿ ಬೇಗ ನಿಮಗೆ ಮೆಸೇಜ್ ಕೊಡುವಂತ ಕೆಲಸ ಆಗುತ್ತೆ ಅನ್ಸುತ್ತೆ, ಬಿಕಾಸ್ ಆ ಟ್ರೈನ್ ನಿಂತಿರುವಂತ ಕಾರಣಕ್ಕೋಸ್ಕರ ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ದಿವ್ಯಾ, ನ್ಯೂಸ್ 18 ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಸೊ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ, ಅಲ್ಲಿ ಊಟವನ್ನ ಕೊಡ್ಲಾಗ್ತಾ ಇದೆ, ಯಾಕೆಂದ್ರೆ ರಾತ್ರಿಯಿಂದ ಇದ್ದಾರೆ ಅಲ್ಲೇ ಪ್ರಯಾಣಿಕರು. ಸೊ ಹೀಗಾಗಿ ಅವರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ, ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಎಷ್ಟೊತ್ತಾಗುತ್ತೆ ಅನ್ನುವಂಥದ್ರ ಬಗ್ಗೆ ಅಲ್ಲಿರುವಂಥ ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇಲ್ಲ ಅಂತ ಹೇಳಲಾಗ್ತದೆ. ಬಿಕಾಸ್ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಇನ್ನೊಂದು 2 ಗಂಟೆ 3 ಗಂಟೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಭೂಕುಸಿತ ಆಗಿರುವಂಥ ಕಾರಣಕ್ಕೋಸ್ಕರ ಏನಾದರೂ ಬರೀ ಮರ ಬಿದ್ದಿದ್ರೆ ಅದನ್ನು ಬೇಗ ತೆರವು ಮಾಡಿಬಿಟ್ಟು ಮೂವ್ ಮಾಡಿಸ್ತಾ ಇದ್ರು, ಆದರೆ ಭೂಕುಸಿತ ಆಗಿರುವಂಥ ಕಾರಣಕ್ಕೋಸ್ಕರ ಅದು ಅಷ್ಟು ಈಸಿ ಅಲ್ಲ. ಮೂವ್ ಮಾಡಿಬಿಟ್ರೆ ಎಲ್ಲಿ ಏನಾಗ್ಬಿಡುತ್ತೆ ಅನ್ನುವಂಥ ಭಯ ಇರುತ್ತೆ, ಒಂದು ಕ್ಲಿಯರೆನ್ಸ್ ಕೊಟ್ಬಿಟ್ರೆ. ಚಿಕ್ಕಮಗಳೂರಿನ ಹಲವೆಡೆ ಗುಡ್ಡ ಕುಸಿತದ ಆತಂಕ ಇದೆ. ಮುಳ್ಳಯ್ಯನಗಿರಿಯಲ್ಲಿ ಇಂದು ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಲಿದ್ದಾರೆ. ಅಪಾಯಕಾರಿ ಸ್ಥಳಗಳಲ್ಲಿ ಜಿಯೋಲಾಜಿಕಲ್ ಸರ್ವೆಯನ್ನ ಕೂಡ ಮಾಡಲಾಗುತ್ತೆ. ಇದು ರಾಜ್ಯದ ಅತ್ಯಂತ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಇಂದು ಅಧಿಕಾರಿಗಳು ಅಲ್ಲಿ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಅಲ್ಲಿ ಅಪಾಯಕಾರಿ ಸ್ಥಳಗಳನ್ನು ಅವರು ಫೈಂಡ್ ಔಟ್ ಮಾಡಲಿದ್ದಾರೆ. ಅಪಾಯಕಾರಿ ಸ್ಥಳಗಳಲ್ಲಿ ಜಿಯೋಲಾಜಿಕಲ್ ಸರ್ವೆಯನ್ನು ಮಾಡಲಾಗುತ್ತೆ. ಆ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡ್ತಾರೆ ಅಧಿಕಾರಿಗಳು. ಚಂದ್ರದ್ರೋಣ ಪರ್ವತದ ಸಾಲಿನಲ್ಲೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ. 16 ಕಡೆ ಗುಡ್ಡಗಳ ಮಣ್ಣಿನನ್ನು, ಅಂದರೆ ಇಲ್ಲಿ ಮಣ್ಣನ್ನು ಪರಿಶೀಲನೆ ಮಾಡ್ತಾರೆ. 88 ಕಡೆ ಅಪಾಯಕಾರಿ ಸ್ಥಳಗಳು ಅಂತ ಸರ್ವೆಯನ್ನು ಮಾಡಲಾಗಲಿದೆ. ಇಲ್ಲಿ 88 ಅಪಾಯಕಾರಿ ಸರ್ವೆ ಸ್ಥಳಗಳು ಮುಂಚೆ ಗುರುತಿಸಲಾಗಿತ್ತಲ್ಲ, ಅಲ್ಲಿ ಮತ್ತೊಮ್ಮೆ ಸರ್ವೆಯನ್ನು ಮಾಡಿ ಈಗ ಹೇಗಿದೆ ಪರಿಸ್ಥಿತಿ, ಅದು ಸೇಫಾ, ಹೇಗೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವರೊಂದು ವರದಿಯನ್ನು ಕೊಡಲಿದ್ದಾರೆ. 3 ದಿನಗಳ ಕಾಲ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ತಂಡದಿಂದ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಅಪಾಯದ ಮುನ್ಸೂಚನೆ ಇದ್ದರೆ ಜನರ ಸ್ಥಳಾಂತರಕ್ಕೆ ಸೂಚನೆಯನ್ನು ನೀಡಲಾಗುತ್ತೆ. ಯಾವಾಗ ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂಥ ಒಂದು ಘೋರ ದುರಂತ ಇಡೀ ದೇಶಕ್ಕೆ ಒಂದು ಎಚ್ಚೆತ್ತುಕೊಳ್ಳುವಂತೆ ಎಚ್ಚರಿಕೆಯ ಕರೆಗಂಟೆಯ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು, ಹಾಗೆ ಈ ಕರ್ನಾಟಕ ಭಾಗದಲ್ಲೂ ಕೂಡ ಎಲ್ಲವೂ ಪಶ್ಚಿಮ ಘಟ್ಟ ಪ್ರದೇಶನೇ ಆಗಿರುವಂಥ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕಾಗತ್ತೆ. ಅಲ್ಲಿರುವಂಥವ್ರಿಗೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಡಬೇಕಾಗತ್ತೆ. ಸ್ಥಳಾಂತರ ಮಾಡಬೇಕು ಅನ್ನಂಗಿದ್ರು ಕೂಡ ಮಾಡಬೇಕಾಗತ್ತೆ. ಸೊ ಹೀಗಾಗಿನೇ ಜಿಯೋಲಾಜಿಕಲ್ ಸರ್ವೆ ಆಫೀಸರ್ಗಳು ಚೆಕ್ ಮಾಡ್ತಾ ಇದ್ದಾರೆ. ನಿನ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಆಗಿತ್ತು. ಲಕ್ಷಾಂತರ ಜನ ಬಂದಿದ್ರು, ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಂಡಿದ್ರು. ಮೋಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ನಾಯಕರು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಂತ ಕಾರಣಕ್ಕೋಸ್ಕರ ಒಂದು ದೊಡ್ಡ ಮೆಸೇಜ್ ಅನ್ನ ಪಾಸ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಯಶಸ್ವಿ ಆಗಿದ್ದಾರೆ. ಇನ್ನ ದೋಸ್ತಿ ನಾಯಕರು ಏನ್ ಪಾದಯಾತ್ರೆ ಮಾಡ್ತಾ ಇದ್ರು ಅದರ ಒಂದು ಸಮಾರೋಪ ಸಮಾರಂಭ ಇವತ್ತು ನಡೀತಾ ಇದೆ. ಇವತ್ತು ಅಂತ್ಯ ಆಗ್ತಾ ಇರುವಂಥದ್ದು ಆ ಪಾದಯಾತ್ರೆ, ದೋಸ್ತಿ ಪಾದಯಾತ್ರೆ ಇಂದು ಸಮಾರೋಪ ಸಮಾರಂಭ. ಸಿಎಂ ತವರು ಜಿಲ್ಲೆ ಮೈಸೂರಲ್ಲೇ, ಅದು ಎಲ್ಲಿ ನಡೆದಿತ್ತು ಕಾಂಗ್ರೆಸ್ನ ಒಂದು ಸಮಾವೇಶ ಆ ಜಾಗದಲ್ಲೇ ನಡೀತಾ ಇದೆ. ಬ್ಯಾನರ್ಗಳು ಚೇಂಜು ಅಷ್ಟೇ, ಅಲ್ಲಿ ಕೈ ಗುಡುಗಿದ್ದಂಥ ವೇದಿಕೆಯಲ್ಲೇ ಕಾರ್ಯಕ್ರಮ ಇದೆ. ಮಹಾರಾಜ ಗ್ರೌಂಡ್ನಲ್ಲಿ ಇಂದು ಸಮಾವೇಶ. ಸಿಎಂ ಡಿಸಿಎಂ ಆರೋಪಕ್ಕೆ ದೋಸ್ತಿ ನಾಯಕರು ತಿರುಗೇಟನ್ನು ಕೊಡಲಿದ್ದಾರೆ, ಇಲ್ಲಿ ಅಬ್ಬರಿಸಲಿದ್ದಾರೆ. ರಾಜ್ಯದ ದೋಸ್ತಿ ನಾಯಕರು, ಕೇಂದ್ರ ನಾಯಕರು, ಕೇಂದ್ರದ ಬಿಜೆಪಿ ನಾಯಕರು ಯಾರು ಹಾಜರಿರೋದಿಲ್ಲ ಅಂತ ಈಗ ಆಲ್ರೆಡಿ ವಿಜೇಂದ್ರ ಅವರು ಹೇಳಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದ ನಾಯಕರುಗಳ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯಲಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರು ತಮ್ಮ ಭಾಷಣದ ಮುಖಾಂತರ ಅಬ್ಬರಿಸಿದ್ರು, ಅದರ ಜೊತೆಗೆ ಪೊಲಿಟಿಕಲ್ ಚಾರ್ಜ್ ಶೀಟ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು. ಅಂದರೆ ಸುಮಾರು 21 ಹಗರಣಗಳನ್ನು ಮಾಡಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ನವರು. ಈ ಆರೋಪಗಳಿಗೆ ಉತ್ತರ ಕೊಡಲಿ, ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ನೈತಿಕತೆ ಇಲ್ಲ ಇವರಿಗೆ, ದೋಸ್ತಿ ನಾಯಕರುಗಳಿಗೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತು ಯಾವ ರೀತಿಯಾಗಿ ಇವರು ಉತ್ತರ ಕೊಟ್ಟು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಕಾದು ನೋಡಬೇಕು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ನೋಡ್ತಾ ಇದ್ವಿ ನಿನ್ನೆ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಿದ್ದು, ಸ್ಪೆಷಲಿ ಸಿದ್ದರಾಮಯ್ಯನವರು ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಬಿಜೆಪಿ ಮತ್ತು ಜೆಡಿಎಸ್ಗೆ ಬಿಗ್ ಮೆಸೇಜ್ ಅನ್ನು ಪಾಸ್ ಮಾಡಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು.
ಇವತ್ತು ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡೀತಾ ಇರುವಂತದ್ದು. ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ, ಯಾವ ರೀತಿಯಾಗಿ ಮೈತ್ರಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯಲಿಕ್ಕೆ ವೇದಿಕೆ ಸಜ್ಜಾಗಿದೆ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಸತತ 7 ದಿನಗಳ ಮುಕ್ತಾಯವಾಗಿ ಈಗ 8ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿರುವಂತದ್ದು ಈಗಾಗಲೇ ಮೈಸೂರು ಕೂಡ ಬಂದು ತಲುಪಿದೆ. ಅಷ್ಟರೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಿನ್ನೆ ಬಂದು ಒಂದಷ್ಟು ಮೆಸೇಜ್ ಅನ್ನ ದೋಸ್ತಿ ನಾಯಕರಿಗೆ ಕೊಟ್ಟಿದ್ದಾರೆ. ಆದರೆ ಈಗ ಅದಕ್ಕೆ ಕೌಂಟರ್ ಆಗಿ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅದಕ್ಕೆ ಪ್ರತ್ಯುತ್ತರ ಕೊಡುವಂತ ನಿಟ್ಟಿನಲ್ಲಿ ಸಜ್ಜಾಗಿರುವಂತದ್ದು. ಆದರೆ ಪ್ರತ್ಯುತ್ತರ ಏಟು ಎದುರಿಟ್ಟು ಕೊಡುವಂಥದ್ದು ಬೇರೆ, ಆದರೆ ಮುಖ್ಯವಾಗಿ ಭ್ರಷ್ಟಾಚಾರ ಆಗಿರುವಂತಹ ವಿಚಾರ ಬಗ್ಗೆ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ತಿಳಿಸಿಪಡಿಸುವಂತ ನಿಟ್ಟಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು. ಇವತ್ತಿನ ಸಮಾರೋಪ ಸಂಭ್ರಮದಲ್ಲಿ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸ್ವತಃ ಕೇಳ್ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸಲಹವತಿ ನಾರಾಯಣ ಸ್ವಾಮಿ ನಮ್ಮ ಜೊತೆಗೆ ಇದ್ದಾರೆ. ಸರ್, ಪ್ರಮುಖವಾಗಿ ಈಗಾಗಲೇ ನಿನ್ನೆ ಗಮನಿಸಿದ್ರಿ, ನೀವು ಬರ್ತಾ ಇದ್ರಿ ಮೈಸೂರೊಳಗೆ, ಅಷ್ಟರೊಳಗಡೆ ಮುಖ್ಯಮಂತ್ರಿಗಳು ಸಮಾರೋಪಕ್ಕೆ ಬಂದು ತಾವೇ ನಿಮ್ಮ ಸಭೆಗೆ ಒಂದು ರೀತಿ ಕೌಂಟರ್ನ ಕೊಟ್ಟಿದ್ದಾರೆ, ನೀವೇ ಭ್ರಷ್ಟರು ಅನ್ನೋ ಒಂದು ನೇರವಾದಂತಹ ಮಾತನ್ನ ಆರೋಪವನ್ನ ಮಾಡಿದ್ದಾರೆ. ನಾವು ಭ್ರಷ್ಟರು ಅನ್ನೋದಾದ್ರೆ ಅಧಿಕಾರ ಮಾಡ್ತಿರತಕ್ಕಂಥವ್ರು ನೀವೇ. ನಮ್ಮ ಭ್ರಷ್ಟಾಚಾರವನ್ನು ಬಯಲುಗೆಳೆದು ಕಾನೂನು ರೀತಿಯಲ್ಲಿ ನಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾದ ಎಲ್ಲ ಇದಿದೆ ನಿಮಗೆ. ನೀವು ಅದನ್ನು ಬಿಟ್ಟು ಬರೀ ನಾವು ಭ್ರಷ್ಟರಲ್ಲ, ನೀವು ಭ್ರಷ್ಟರು, ನೀವು ಭ್ರಷ್ಟರು ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂದರೆ, ನಿಮ್ಮ ಹತ್ರ ಅಸ್ತ್ರ ಇಲ್ಲ, ನಿಮ್ಮ ಹತ್ರ ಯಾವುದೇ ದಾಖಲೆ ಇಲ್ಲ. ಆದ್ದರಿಂದಾಗಿ ನೀವು ಭ್ರಷ್ಟರು ಅನ್ನೋದನ್ನ ನಾವು ಅಲ್ಲ ಅನ್ನೋ ಅದಕ್ಕೇನೆ ಒಂದು ದೊಡ್ಡ ಸಭೆ ಕರೆದು ನಾವು ನಿಷ್ಕಳಂಕರು, ಕಪ್ಪು ಚುಕ್ಕೇನೆ ನಮ್ಮ ಮೇಲೆ ಇಲ್ಲ ಅಂತಂದ್ರು. ನಾನು ಕೇಳ್ತೇನೆ ಮಾನ್ಯ ಸಿದ್ದರಾಮಯ್ಯನವರೇ, ಕಾಗೆ ಆರಿದಾಗ ಕಪ್ಪು ಚುಕ್ಕೆ ಅದರಲ್ಲಿ ಕಂಡುಹಿಡಿಯಲಿಕ್ಕೆ ನಿಮ್ಮಿಂದಾಗ್ಲಿ ನಮ್ಮಿಂದಾಗ್ಲಿ ಆಗತ್ತಾ? ಯಾಕೇಳಿ, ಮೈಯೆಲ್ಲಾ ಕಪ್ಪೆ. ಹಾಗೆ ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿ ನಿಮ್ಮ ಮೈಯೆಲ್ಲಾ ಕಪ್ಪಾಗಿರೋದ್ರಿಂದ ಕಪ್ಪು ಚುಕ್ಕೆ ಹೇಗೆ ಕಂಡುಹಿಡಿಯೋದು ಈಗ? ಇದು ಪ್ರಶ್ನೆ ಆಗಿರೋದು. ನೀವು ನಿನ್ನೆ ನಮ್ಮ ಪ್ರಶ್ನೆಗಳಿಗೆ ಯಾವುದಕ್ಕೂ ಉತ್ತರ ಕೊಡಲಿಲ್ಲ. 187 ಕೋಟಿಗೆ ಉತ್ತರ ಕೊಟ್ರ, ಮೂಡ ಹಗರಣಕ್ಕೆ ಉತ್ತರ ಕೊಟ್ರ, 25,000 ಕೋಟಿಗೆ ನುಂಗಿದ್ದಕ್ಕೆ ಉತ್ತರ ಕೊಟ್ರ, ಯಾವುದು ಕೊಟ್ಟಿಲ್ಲ. ನೀವೇನಂತಂದ್ರೆ ನಾವು ನಿಷ್ಕಳಂಕ, ನಿಷ್ಕಳಂಕ, ನನ್ನ ನಂಬಿ, ನಾನು ಕಳ್ಳ ಅಲ್ಲ, ಕಳ್ಳ ಎಂತ ಇದು ನೋಡಿ. ನಾನು ಹೇಳ್ತೇನೆ, ಸಾಮಾಜಿಕ ನ್ಯಾಯವನ್ನ ದಲಿತರಿಗೆ ಕೊಟ್ಟ ಅಂಬೇಡ್ಕರ್ ಅವರ ಫೋಟೋವನ್ನ ಇಡೀ ದೇಶದಲ್ಲಿ ಇವತ್ತು ಎಲ್ಲರೂ ಇಟ್ಕೊಳ್ತಾರೆ. ಕರ್ನಾಟಕದಲ್ಲಿ ಸಾಮಾಜಿಕ ಅನ್ಯಾಯ ಮಾಡಿದವರು ಯಾರು ಅನ್ನೋದೇನಾದರೂ ಇದ್ರೆ ಅದು ಸಿದ್ದರಾಮಯ್ಯನವರ ಫೋಟೋವನ್ನ ಇನ್ನು ಮುಂದೆ ಎಲ್ಲರೂ ಕೂಡ ಇಟ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಿದ್ರೆ ಇವತ್ತಿನ ಸಮಾರೋಪ ಸಂಭ್ರಮದಲ್ಲಿ ಏನೇನು ಹೇಳಿಕೆ ಕೊಡ್ತೀರಿ ಸರ್? ಈಗಾಗಲೇ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಮತ್ತೆ ಮೂಡ ಅಕ್ರಮದ ಬಗ್ಗೆನೂ ಕೂಡ ನಾನು ಯಾವುದೇ ರೀತಿಯಂತ ಏನು ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋದು, ಮತ್ತೆ ವಾಲ್ಮೀಕಿ ನಿಗಮದಲ್ಲೂ ಕೂಡ ಈಗಾಗಲೇ ನಾವು ಏನು ತನಿಖೆಯನ್ನು ಕೂಡ ಮಾಡಿಸಿದ್ವಿ ಅನ್ನೋ ಒಂದು ಸಮರ್ಥನೆ ಕೂಡ ಮಾಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಭ್ರಷ್ಟರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ತಾವು ತಮ್ಮ ಬಳಿ ಏನು ಅಸ್ತ್ರಗಳಿದೆ ಅನ್ನುವಂಥದ್ದು? ನೋಡಿ, ನಾವು ಭ್ರಷ್ಟರು ಅನ್ನೋದಕ್ಕೆ ಯಾವುದೇ ಕಾರಣಗಳು ಇಲ್ಲ ಅಥವಾ ದಾಖಲೆಗಳು ಇಲ್ಲ. ಇದ್ರೆ ನೀವು ಅದನ್ನು ಈಗಾಗಲೇ ನಮ್ಮನ್ನೆಲ್ಲ ಜೈಲಿಗೆ ಕಳಿಸಬಹುದಾಗಿತ್ತು. ನಿಮ್ಮ ಹತ್ರ ಇದ್ದಿದ್ರೆ ನೀವು ಮೈಸೂರು ತನಕ ಬಂದು ನಾನು ಕಳ್ಳ ಅಲ್ಲ ಯಾಕೆ ಹೇಳ್ತಾ ಇದ್ದೀರಿ? ಒಂದು ಹಗರಣ ಇವತ್ತು ನೀವು ರಿಕವರಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಇದಲ್ಲ, ನಿಮ್ಮ ಗಮನಕ್ಕೆ ಬರದೆ ಇದು ನಡೆದಿಲ್ಲ ಅಂದಮೇಲೆ ಚುನಾವಣೆಗಳಿಗೆ ಬಳಕೆ ಮಾಡಲಿಕ್ಕೆ ವೈನ್ ಸ್ಟೋರ್ಗಳಿಗೂ ದುಡ್ಡು ಕಳಿಸಿದ್ದೀರಿ, ಇದು ಚಿನ್ನದ ಅಂಗಡಿಗೂ ಕೊಡಿಸಿದ್ದೀರಿ, ಅದೇನೋ ಜಮೀನುಗಳನ್ನು ಖರೀದಿ ಮಾಡಿದ್ದೀರಿ, ಚುನಾವಣೆಗಳಿಗೆಲ್ಲ ದುಡ್ಡುಗಳು ಕಳಿಸಿದ್ದೀರಿ, ಲ್ಯಾಂಬರ್ಗಿನಿ ಕಾರ್ ಕೊಂಡಿದ್ದೀರಿ. ನಾಚಿಕೆ ಆಗ್ಬೇಕಲ್ರಿ, ಪಾಪದವರು ದುಡ್ಡನ್ನು ತಿಂದ ಎಂಥ ಪಾಪಿಗಳು ನೀವು? ಹಾ, ಇಲ್ಲಿ ಬಂದು ಸತ್ಯ ಹರಿಶ್ಚಂದ್ರನ ಮಾತುಗಳಾಡ್ತೀರಾ? ಇದಕ್ಕೆ ಜನ ಬಗ್ಗೋದಿಲ್ಲ. ಆದ್ದರಿಂದ ಅರ್ಥ ಮಾಡ್ಕೊಳ್ಳಿ, ಭ್ರಷ್ಟಾಚಾರಿಗಳು ಯಾರು ಅಂತ ಇವತ್ತು ದೇಶಕ್ಕೆ ಗೊತ್ತಾಗಿದೆ. ನಮ್ಮ ಪಾದಯಾತ್ರೆಯು ಕೂಡ ನೀವು ಭ್ರಷ್ಟಾಚಾರಿಗಳು ಅನ್ನೋದನ್ನ ದೇಶಕ್ಕೆ ತಿಳಿಸಬೇಕಾಗಿತ್ತು. ನಿಮ್ಮ ರಾಜೀನಾಮೆ ಪಡೆಯೋ ಅಂತ ಕೆಲಸವನ್ನ ಮುಂದೆ ನಾವು ಮಾಡೇ ಮಾಡ್ತೇವೆ. ಯಾಕೆ ರಾಜೀನಾಮೆ ಕೇಳ್ತೇವೆ ಸರ್? ಈಗಾಗಲೇ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಹೋರಾಟಕ್ಕೆ ಜಗ್ಗಲ್ಲ ಬಗ್ಗಲ್ಲ, ನಾನು ಎದುರಲ್ಲ. ಓಕೆ, ಎಸ್ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಕಾಂಗ್ರೆಸ್ನ ವಿರುದ್ಧ. ನೋಡೋಣ ಇವತ್ತಿನ ಪಾದಯಾತ್ರೆ ಸಮಾರೋಪ ಸಮಾರಂಭದಲ್ಲಿ ಮೈತ್ರಿಯ ನಾಯಕರು ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ ಅಂತ ಮುಂದಿನ ಸುದ್ದಿ ನೋಡೋಣ. ಈ ಪಾದಯಾತ್ರೆ ನಡೀತಾ ಇತ್ತಲ್ಲ, ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಜಟಾಪಟಿ ಆಯಿತು ಮೈತ್ರಿ ಪಕ್ಷಗಳ ನಾಯಕರ ನಡುವೆ. ನಾಯಕರು ಅಂದ್ರೆ ಯಾರು? ಒಂದು ಪ್ರೀತಮ್ ಗೌಡ ಮತ್ತು ಕುಮಾರಸ್ವಾಮಿ ಬೆಂಬಲಿಗರ ನಡುವೆ ಜಟಾಪಟಿ ಆಯಿತು, ಆ ಕಿರಿಕಿರಿ ಆಯ್ತಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಗರಂ ಆಗಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಪ್ರೀತಮ್ ಗೌಡ ವಿರುದ್ಧ ಕುಮಾರಸ್ವಾಮಿ ಗರಂ ಆಗಿದ್ರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ಎಚ್ಚರಿಕೆಯಿಂದ ಇರಬೇಕು ಅಂತ. ಈಗ ಕುಮಾರಸ್ವಾಮಿ ಮನವೊಲಿಕೆಗೆ BSY ಸರ್ಕಸ್ ಮಾಡ್ತಾ ಇದ್ದಾರೆ. ಈಗಾಗಲೇ HDK ಜೊತೆ ಸಮಾಲೋಚನೆ ಮಾಡಿದ್ದಾರೆ BS ಯಡಿಯೂರಪ್ಪ.
ಪ್ರೀತಮ್ ಗೌಡಗೆ ನೋಟಿಸ್ ಕೊಡ್ಲಿಕ್ಕೆ ಸಿದ್ಧತೆ. ಯಾಕೆ ನೋಟಿಸು? ಕುಮಾರಸ್ವಾಮಿ ಅವ್ರನ್ನ ಸಮಾಧಾನ ಮಾಡಬೇಕಲ್ಲ, ಸೊ ಹೀಗಾಗಿ ಆ ಕಾರಣಕ್ಕೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಪ್ರೀತಮ್ ಗೌಡರು ಈಗ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಪ್ರೀತಮ್ ಗೌಡರ ವಿರುದ್ಧ ಯಾವ ರೀತಿಯಾಗಿ ಕುಮಾರಸ್ವಾಮಿ ಅವರು ಪಾದಯಾತ್ರೆ ಆರಂಭ ಆಗ್ಲಿಕ್ಕೂ ಮುಂಚೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಆ ರಾಜಕಾರಣಿ ಬಗ್ಗೆ ಮಾತನಾಡಿದ್ರು, ನಿಮಗೂ ಕೂಡ ಗೊತ್ತಿದೆ. ಸೊ ಅದಾದ್ಮೇಲೂ ಕೂಡ ಮನವೊಲಿಸಲಾಗಿತ್ತು, ಬಟ್ ಮಂಡ್ಯದಲ್ಲಿ ಕಿರಿಕಿರಿ ಆಯ್ತಲ್ಲ, ಸೊ ಜಟಾಪಟಿ ಆಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಸಾಕಷ್ಟು ಚುರುಕನ್ನ ಪಡೆದುಕೊಂಡಿರುವಂತದ್ದು. ಈ ಸಂದರ್ಭದಲ್ಲಿ ಕಾಕಿಪಡೆ ಯಾವಾಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ, ಆ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಕುತೂಹಲ ಕೆರೆ ಮಾಡಿಕೊಂಡಿರುವಂತದ್ದು. ಇನ್ನ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕಾಕಿಪಡೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಏನೆಲ್ಲ ಅಂಶಗಳನ್ನ ಉಲ್ಲೇಖಿಸಲಾಗ್ತಾ ಇದೆ ಅನ್ನುವಂಥದ್ದು ಭಾರಿ ಕುತೂಹಲ ಇದೆ. ಬಿಕಾಸ್ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುವಂತ ಅಂಶಗಳು ಅಲ್ಲಿರುವಂತ ಆರೋಪಿಗಳ ಭವಿಷ್ಯವನ್ನ ನಿರ್ಧರಿಸುತ್ತೆ. ಸೊ ಹೀಗಾಗಿ ಕೇಸ್ ತನಿಖೆ ಶುರುವಾಗಿ ಇಂದಿಗೆ 60 ದಿನ, ನಟ ದರ್ಶನ್ ಜೈಲು ಸೇರಿ ಇಂದಿಗೆ 50 ದಿನ ಆಗಿದೆ. ಈವರೆಗೂ 66 ಸಾಕ್ಷ್ಯವನ್ನ ಸಂಗ್ರಹಿಸಿರುವಂತದ್ದು ಕಾಕಿಪಡೆ. ಕೇಸ್ ತನಿಖೆ ಶುರುವಾಗಿ ಇಂದಿಗೆ 60 ದಿನ ಆಗಿದೆ, ನಟ ದರ್ಶನ್ ಜೈಲು ಸೇರಿ ಇಂದಿಗೆ 50 ದಿನ ಆಗಿದೆ. ಟೋಟಲ್ ಆಗಿ 66 ಸಾಕ್ಷ್ಯ, ಪ್ರಮುಖ ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡಲಾಗಿದೆ. ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿರುವಂತದ್ದು. ಪ್ರತಿ ಸಾಕ್ಷ್ಯದ ಪಿನ್ ಟು ಪಿನ್ ಡೀಟೇಲ್ಸ್ ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ತನಿಖೆ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ. ಇನ್ನೊಂದು 20 ದಿನದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿದ್ದಾರೆ. ಯಾಕೆಂದ್ರೆ ಸೆಪ್ಟೆಂಬರ್ 8ಕ್ಕೆ 3 ತಿಂಗಳಾಗುತ್ತೆ, 3 ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಟೀಮ್ ಅನ್ನ ನಿಯೋಜನೆ ಮಾಡಲಾಗಿದೆ. ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವರು ಅದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು. ತನಿಖೆಯ ಪ್ರತಿ ಮಾಹಿತಿಯನ್ನ ಉಲ್ಲೇಖಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಶಟ್ ಸುತ್ತಮುತ್ತಲಿನ CCTV ಫುಟೇಜ್ ಆಗಿರ್ಬೋದು, ಕಿಡ್ನಾಪು ಶವ ಸಾಗಣೆ ಮಾರ್ಗದ CCTV ದೃಶ್ಯ, ಶೆಡ್ ನಲ್ಲಿ ಪತ್ತೆಯಾದಂತ ಬ್ಲಡ್ ಸ್ಯಾಂಪಲ್ಸ್ ನ ವರದಿ, ಸ್ವಾಮಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಅನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡೇ ಮಾಡ್ತಾರೆ. 17 ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಹಿತಿಯನ್ನ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಕೃತ್ಯಕ್ಕೆ ಆರೋಪಿಗಳು ಬಳಸಿದ್ದಂತ ವಾಹನಗಳು, ಯಾವಾಗ ಯಾವ ಟೈಮಲ್ಲಿ ಯಾರು ಯಾವ ವಾಹನವನ್ನ ಬಳಸಿದ್ರು, ಯಾವ ಕಾರಣಕ್ಕೋಸ್ಕರ ಬಳಸಿದ್ರು, ಆ ವಾಹನದಲ್ಲಿ ಯಾರಿದ್ರು ಅದ್ರ ಬಗ್ಗೆ ಉಲ್ಲೇಖ ಮಾಡಲಾಗುತ್ತೆ. ಮಹಜರು ಮಾಡಿದ ಸ್ಥಳಗಳ ಸಂಪೂರ್ಣ ವರದಿಯನ್ನ ನೀಡಲಾಗುತ್ತೆ. ಎಲ್ಲೆಲ್ಲಿ ಸ್ಥಳದ ಮಹಜರನ್ನ ಮಾಡಲಾಗಿದೆ, ಯಾವ ಕಾರಣಕ್ಕೆ ಸ್ಥಳದ ಮಹಜರನ್ನ ಮಾಡಲಾಗಿದೆ, ಇಲ್ಲಿ ಯಾರೆಲ್ಲ ಇದ್ರು ಆ ಸ್ಥಳದಲ್ಲಿ ಮಹಜರನ್ನ ಮಾಡುವಂತ ಸಂದರ್ಭದಲ್ಲಿ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಸಾಕ್ಷಿಗಳ ಹೇಳಿಕೆಗಳ ವರದಿಯನ್ನ ಉಲ್ಲೇಖಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು. ಸೆಪ್ಟೆಂಬರ್ 8 ರೊಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ಸೆಪ್ಟೆಂಬರ್ 8 ರ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ರೆಡಿ ಆಗಿದ್ದಾರೆ ಅಂತ. ಈ ಚಾರ್ಜ್ ಶೀಟ್ ಅನ್ನುವಂಥದ್ದು ಆ ಆರೋಪಿಗಳ ಭವಿಷ್ಯವನ್ನ ನಿರ್ಧರಿಸುತ್ತೆ. ಸೊ ಹೀಗಾಗಿ ಈ ಚಾರ್ಜ್ ಶೀಟ್ ಎಷ್ಟು ಇಂಪಾರ್ಟೆಂಟು ಮತ್ತೆ ಯಾವೆಲ್ಲ ಪ್ರಮುಖ ಅಂಶಗಳು ಉಲ್ಲೇಖ ಆಗುವಂತ ಸಾಧ್ಯತೆ ಇದೆ. ಪೃಥ್ವಿ, ಏನು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 1 ರ ವಾರದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಈಗ ಪೊಲೀಸರು ಕೂಡ ಒಂದು ತಯಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕಂದ್ರೆ ಸೆಪ್ಟೆಂಬರ್ 8ಕ್ಕೆ ಈ ಒಂದು ಪ್ರಕರಣ ದಾಖಲಾಗಿ ಸುಮಾರು 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ಆದ್ರಿಂದ ಅಷ್ಟರ ಒಳಗಡೆ ಚಾರ್ಜ್ ಶೀಟ್ ಅನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ಸಾಕಷ್ಟು ಒಂದು ತೀವ್ರಗತಿಯಲ್ಲಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹಜರು ಮತ್ತೆ ಪಂಚನಾಮೆಗಳಾಗಿದ್ದಾವೆ, ಮತ್ತೆ ಸಾಕ್ಷಿಗಳ ಒಂದು ಸ್ಟೇಟ್ಮೆಂಟ್ ಆಗಿದೆ, ಮತ್ತೆ ಹಲವಾರು ಸಾಕ್ಷಿಗಳನ್ನು ಕೂಡ ಸಂಗ್ರಹ ಮಾಡಿ ಅದನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮುಗಿಸಿದ್ದಾರೆ. ಆದ್ರಿಂದ ಇನ್ನು ಕೇವಲ 30 ದಿನ ಅಷ್ಟೇ ಸಮಯ ಇರೋದ್ರಿಂದ ಈ ಒಂದು ಸಮಯದಲ್ಲಿ ಎಲ್ಲ ರೀತಿಯ ಒಂದು ತನಿಖೆಯನ್ನು ಪೂರ್ಣಗೊಳಿಸಬೇಕು, ಮತ್ತೆ ಈಗಾಗಲೇ ಏನು FSL ರಿಪೋರ್ಟ್ಸ್ ಇನ್ನೂ ಕೆಲವು ಬರಬೇಕಾಗಿದೆ, ಆ ಒಂದು ರಿಪೋರ್ಟ್ಗಳನ್ನು ಕೂಡ ಸಂಗ್ರಹ ಮಾಡಿ ಅವುಗಳನ್ನು ಕೂಡ ಒಂದು ಅನಲೈಸ್ ಮಾಡಬೇಕಾಗುತ್ತೆ. ಅನಲೈಸಿಸ್ ಆದ ನಂತರ ಅವುಗಳನ್ನು ಒಂದು ಕೂಲಂಕುಷವಾಗಿ ಒಂದು ಪರಿಶೀಲನೆ ನಡೆಸಿ ಒಂದು ತನಿಖೆಯ ವರದಿಯನ್ನು ಸಿದ್ಧಪಡಿಸ್ತಾರೆ. ಆ ಒಂದು ವರದಿ ಸಿದ್ಧವಾದ ನಂತರ ಈ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿ ಅದನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡೋದಕ್ಕೆ ಬೇಕಾದಂಥ ಒಂದು
ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ಆದ್ದರಿಂದ ಈಗಾಗಲೇ ಈ ಒಂದು ಪ್ರಕರಣ ದಾಖಲಾಗಿ ಸುಮಾರು 60 ದಿನ ಆಗಿದೆ, ಮತ್ತು ದರ್ಶನ್ ಅವರು ಜೈಲಿಗೆ ಹೋಗಿ ಇವತ್ತಿಗೆ ಒಂದು 50 ದಿನ ಕೂಡ ಆಗಿರುವಂಥದ್ದು. ಆದ್ದರಿಂದ ಆದಷ್ಟು ಬೇಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟನ್ನು ಪೂರ್ಣಗೊಳಿಸಿ ಅದನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಒಂದು ಬೇಕಾದ ಒಂದು ಪೇಪರ್ ವರ್ಕನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾಕ್ಷಿಗಳನ್ನು ಕೂಡ ಈಗ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಏನು ಕೊಲೆಗೆ ಸಂಬಂಧಪಟ್ಟಂತೆ ಏನು ಆರೋಪಿಗಳು ಆತನನ್ನು ಎಲ್ಲಿಂದ ಕಿಡ್ನಾಪ್ ಮಾಡಿದರು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಸಾಕ್ಷಿಗಳೇನಿದೆ, ಮತ್ತು ಶೆಡ್ಗೆ ಹೋಗಿದ್ದಂಥ ಒಂದು ಸಂದರ್ಭ ಇರ್ಬೋದು, ಮತ್ತು ಅಲ್ಲಿ ಕೊಲೆ ಆಗಿರುವಂಥ ಒಂದು ಸನ್ನಿವೇಶಗಳಿರ್ಬೋದು, ಮತ್ತು ಆರೋಪಿಗಳ ಒಂದು ಚಲನವಲನ, ಮತ್ತು ಅವರು ಯಾವ ರೀತಿ ಸಂಚನ್ನು ರೂಪಿಸಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾಕ್ಷಿಗಳನ್ನು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಮತ್ತು ಆರೋಪಿಗಳ ಮೊಬೈಲ್ ಫೋನ್ಗಳನ್ನು ಕೂಡ ರಿಟ್ರೀವ್ ಮಾಡಿ ಅವರ ಒಂದು ಸಂಭಾಷಣೆ ಇರ್ಬೋದು, ಮತ್ತು ಅವರು ಮಾಡಿದಂಥ ಸಂಚಿರ್ಬೋದು, ಎಲ್ಲವನ್ನು ಕೂಡ ಪೊಲೀಸರು ಪಿನ್ ಟು ಪಿನ್ ಆಗಿ ಸಂಗ್ರಹ ಮಾಡಿ ಅದನ್ನು ಏನು FSL ಮುಖಾಂತರ ಒಂದು ರಿಪೋರ್ಟನ್ನು ಕೂಡ ಈಗ ತಯಾರಿ ಮಾಡ್ತಿರೋದು. ಈ ಎಲ್ಲ ಅಂಶಗಳ ಒಂದು ಆಧಾರದ ಮೇಲೆ ಈಗ ಚಾರ್ಜ್ ಶೀಟ್ ಅನ್ನು ಒಂದು ತಯಾರಿ ಮಾಡಿ ಅದನ್ನು ಆದಷ್ಟು ಬೇಗ ಅಂದರೆ ಸೆಪ್ಟೆಂಬರ್ ಮೊದಲ ವಾರದ ಒಳಗಡೆ ಒಂದು ಸಬ್ಮಿಟ್ ಮಾಡೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನು ಕೂಡ ಈಗ ಮಾಡಿಕೊಂಡು ಏನು ಆರೋಪಿಗಳ ಮೇಲೆ ಒಂದು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮನೆ ಊಟ ಸಿಗ್ತಾ ಇಲ್ಲ, ಜೈಲೂಟವೇ ಕಾಯಮಾಗ್ಬಿಟ್ಟಿದೆ. ಜೈಲೂಟಕ್ಕೆ ಹೊಂದ್ಕೊಳ್ತಾ ಇದ್ದಾರೆ ನಟ ದರ್ಶನ್. ಹೊಂದ್ಕೊಳ್ಳೇಬೇಕು, ಹೊಂದ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಕೋರ್ಟ್ ಮೊರೆ ಹೋಗಿದ್ರು, ಕೋರ್ಟ್ ಈಗ ಜೈಲಧಿಕಾರಿಗಳು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ತೀರ್ಪನ್ನು ಕೊಟ್ಟಿರುವಂಥದ್ದು. ಆಲ್ಮೋಸ್ಟ್ ಜೈಲಧಿಕಾರಿಗಳು ದರ್ಶನ್ಗೆ ಮನೆಯೂಟ ಬೇಡ ಅಂತ ಹೇಳಿದ್ದಾರೆ ಅನ್ನುವಂಥ ವರದಿ ಸಿದ್ಧವಾಗಿರುವಂಥದ್ದು. ಸೊ ಹೀಗಾಗಿ ಹೊಂದ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಇದೆ ನಟ ದರ್ಶನ್ಗೆ. ಜೈಲು ಸಿಬ್ಬಂದಿ ಜೊತೆ ನಟ ದರ್ಶನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಜೈಲೂಟಕ್ಕೆ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳಿದಾರಂತೆ ದರ್ಶನ್. ಬ್ಯಾರಕ್ನಲ್ಲೇ ವ್ಯಾಯಾಮ ಮಾಡ್ತಾ ಇದ್ದಾರೆ ದರ್ಶನ್. ಏನಿರುತ್ತೆ ಆ ಜೀವನ ಹಂಗೆ ಸಾಗಿಸ್ಕೊಂಡು ಹೋಗ್ಬೇಕು. ಸೊ ಹೀಗಾಗಿ ಅಲ್ಲಿ ಹೆಂಗಿದೆ ಪರಿಸ್ಥಿತಿ ಅದಕ್ಕೆ ಅನುಗುಣವಾಗಿ ದರ್ಶನ್ ಈಗ ಹೊಂದ್ಕೊಳ್ತಾ ಇದ್ದಾರೆ. ಮನೆಯೂಟವನ್ನು ಕೇಳಿದ್ರು, ಆದರೆ ಆ ಪಾಸಿಬಿಲಿಟೀಸ್ ತುಂಬ ಕ್ಷೀಣಿಸಿರುವಂಥ ಕಾರಣಕ್ಕೋಸ್ಕರ ಜೈಲಲ್ಲಿ ಏನು ಕೊಡ್ತಾರೆ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಲ್ಲೇ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಯಾಕೆಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಯಿತು, ತದನಂತರ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಹೈಕೋರ್ಟ್ ಜೈಲಾಧಿಕಾರಿಗಳ ವರದಿಯನ್ನು ಕೇಳಿದೆ. ಜೈಲಾಧಿಕಾರಿಗಳು ಆಲ್ಮೋಸ್ಟ್ ಅವರಿಗೆ ಕೊಡಲೇಬೇಡಿ ಅನ್ನುವಂಥ ರೀತಿಯಲ್ಲಿ ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಜೈಲೂಟ ಸಿಗುವಂಥ ಸಾಧ್ಯತೆ ಕ್ಷೀಣಿಸಿದೆ. ಸೊ ಅಲ್ಲಿನ ಜೈಲಿನ ಊಟಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ದರ್ಶನ್.